ಒಬ್ಬರು ಮನೆ ಬಾಗಿಲಲ್ಲಿ ನನ್ನನ್ನು ಕೂರಿಸಿ ತುಂಬ ದಣಿದಿದ್ದೀರಿ ಅಂತ ಎಳ್ನೀರು ತಂದುಕೊಟ್ರು. ಅಷ್ಟು ರುಚಿಕರವಾದ ಎಳ್ನೀರನ್ನು ನಾನು ಬೇರೆ ಕಡೆಯಲ್ಲಿ ಕುಡಿದಿಲ್ಲ. ಈ ಚಾಮರಾಜನಗರ, ಎಳಂದೂರು, ಅರಸೀಕೆರೆ, ತಿಪುಟೂರು ಇಲ್ಲೆಲ್ಲ ಎಳ್ನೀರು ಸಿಕ್ಕುತ್ತೆ, ಇಷ್ಟಿಷ್ಟೇ ಇರುತ್ತೆ. ಆನೆಗೊಂದು ಎಳ್ನೀರನ್ನು ಒಬ್ಬರು ಒಂದು ಸಲ ಕುಡಿಯೋಕ್ಕಾಗೋದಿಲ್ಲ. ಅದರ ರುಚಿ ಅಪರೂಪವಾದದ್ದು. ಶಬರಿ ಹಣ್ಣುಗಳನ್ನು ರಾಮನಿಗೆ ಸಂಗ್ರಹ ಮಾಡಿಟ್ಟಿದಾಗ ಇಲ್ಲಿ ವರ್ಣನೆ ಮಾಡ್ತಾರೆ. ಆ ಒಂದೊಂದು ಪಕ್ಷಿ ಮೃಗ ಮರಗಳನ್ನು ವರ್ಣನೆ ಮಾಡ್ತಾ, ತತ ಪುಷ್ಕರಣೀಂ ವೀರೌ ಪಂಪಾಂ ನಾಮ ಗಮಿಷ್ಯತಃ, ಇವನು ಹೇಳಿಕೊಟ್ಟಿದ್ದ ಈ ಕಮಂಧ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಎಂಬುದಾಗಿ. ಅಲ್ಲಿ ಕಪಿಗಳು ಎಷ್ಟು ಸ್ಥೂಲವಾಗಿರ್ತವೆ, ಅವರ ಮೈ ಬಣ್ಣ ಹೇಗಿರ್ತದೆ, ಅದನ್ನೆಲ್ಲ ಅವನೇ ಪರಿಚಯ ಮಾಡಿದ್ದ. ಅಲ್ಲೊಬ್ಬಳು ವಯಸ್ಸಾದ ಮುದುಕಿ ಇದ್ದಾಳೆ, ಶ್ರಮಣೀಂ ಶ್ರಮಣೀ ಶಬರೀ ನಾಮ ಕಾಕುಸ್ಥ ಚಿರಜೀವಿನಿ. ಅವಳು ವಯಸ್ಸು ಎಷ್ಟೋ ಗೊತ್ತಿಲ್ಲ ಅಂದರೆ, ಹಳ್ಳಿಯವರು ಇವತ್ತಿಗೂ ಎಷ್ಟು ವಯಸ್ಸು ಅಂತ ಕೇಳಿದ್ರೆ ಎಷ್ಟೋ ಗೊತ್ತಿಲ್ಲ ಸ್ವಾಮಿ ಅಂತ ಬಿಡ್ತಾರೆ, ಲೆಕ್ಕ ಇಡುವುದಿಲ್ಲ. ಅವಳು ತುಂಬ ಪುಣ್ಯವಂತೆ, ಗುರುಗಳ ಪರಿಚಾರಕಿಯಾಗಿ ಅಲ್ಲೇ ಇರ್ತಾಳೆ. ಋಷ್ಯಮುಖಶ್ಚ ಪಂಪಾಯ ಪುರಸ್ತಾತ್ ಪುಷ್ಪಿತ ದ್ರುಮ. ಆ ಋಷ್ಯಮುಖ ಪರ್ವತ ಹೇಗಿದೆ, ಬೇಕಾದಷ್ಟು ಹೂವು ಹಣ್ಣು ಬೆಳೆಯುವಂತಹ ಕಾಡು. ಸುದುಃಖಾರೋಹಣೋ ನಾಮ ಶಿಶು ನಾಗಾಭಿರಕ್ಷಿತ. ಹತ್ತುವುದಕ್ಕೆ ಕಷ್ಟವಾದಂತಹ ಬೆಟ್ಟ, ಒಂದು ಕಾಲದಲ್ಲಿ ಶಿಶುನಾಗರು ಅದನ್ನು ಕಾಪಾಡ್ತಾ ಇದ್ದಾರೆ ಎಂದರು. ಶಿಶುನಾಗ ಪ್ರಾಯಶಃ ಒಂದು ದೊರೆ ವಂಶದ ಹೆಸರು ಅಂತ ಕಾಣುತ್ತೆ. ಇಲ್ಲಿ ನಾಗ ಅನ್ನೋ ಶಬ್ದದ ಹೆಸರಿನಿಂದ ಅದಕ್ಕೆ ನಾಗವನ ಅಂತ ಹೆಸರು ಬಂದಿರಬಹುದು, ನಮಗೆ ಗೊತ್ತಿಲ್ಲ. ಆದರೆ ಒಂದು ಹೇಳ್ತಾರೆ, ಈ ಬೆಟ್ಟಕ್ಕೆ ಋಷಿಮುಖ ಪರ್ವತಕ್ಕೆ ಪುರಾಣ ಕಾಲದಿಂದ ಏನು ಪ್ರಸಿದ್ಧಿ ಅಂದರೆ, ಯಾವನೊಬ್ಬ ತಪಸ್ವಿ ಶುದ್ಧಾಹಾರನಾಗಿ ಅಂದರೆ ಉಪವಾಸವನ್ನು ಮಾಡಿ, ಶಯಾನ ಪುರುಷೋ ರಾಮ ತಸ್ಸ ಶೈಲಸ್ಯ ಮೂರ್ಧನಿ, ರಾತ್ರಿಯ ಬೆಟ್ಟದ ಮೇಲೆ ಮಲಗಿದ್ರೆ, ಯತ್ ಸ್ವಪ್ನೆ ಲಭತೆ ವಿತ್ತಂ ತತ್ ಪ್ರಬುದ್ಧೋ ಧಿಗಚ್ಛತಿ. ರಾತ್ರಿಯ ಸ್ವಪ್ನದಲ್ಲಿ ಏನು ದ್ರವ್ಯವನ್ನು ಕನಸಲ್ಲಿ ಕಾಣ್ತಾನೆಯೋ ಬೆಳಗಾಗುವುದರಲ್ಲಿ ಅದು ಅವನ ಕೈಗೆ ಸಿದ್ಧಿಯಾಗಿರುತ್ತದೆ, ಸ್ವಪ್ನ ಸಿದ್ಧಿಯಾಗುವ ಜಾಗ. ಇದನ್ನು ತಿಳಿದೆ ವಿದ್ಯಾರಣ್ಯ ಸ್ವಾಮಿಗಳು ಆ ಜಾಗದಲ್ಲಿ ಹಕ್ಕಬುಕ್ಕರನ್ನು ಇಟ್ಟುಕೊಂಡು ಕರ್ನಾಟಕ ರಾಜ್ಯ ಸ್ಥಾಪನೆಯಾಗಬೇಕು, 350 ವರ್ಷಕ್ಕೆ ಕೊನೆಯಿಲ್ಲದಂತೆ. ಇವತ್ತು ಸುಬ್ರಹ್ಮಣ್ಯಂ ಸ್ವಾಮಿಯವರ ಪುಸ್ತಕ ಓದ್ತಾ ಇದ್ದೆ ನಾನು, ಅವ್ರು ಹೇಳ್ತಾರೆ ಈ ಕಚಡ ಬ್ರಿಟಿಷರು 150 ವರ್ಷ ಆಳಿದ್ದನ್ನು ಉದ್ದನೆ ಪೀರಿಯಡ್ ಅಂತೇವೆ, ಅಕ್ಬರ್ನ ಕಾಲವನ್ನು ಗೋಲ್ಡನ್ ಏಜ್ ಅಂತೇಳಿ ಅಕ್ಬರ್ ದ ಗ್ರೇಟ್ ಅಂತೇವೆ, ಅಕ್ಬರಿಗೆ 4ರಷ್ಟು ಕಾಲವನ್ನು ವಿಜಯನಗರದ ಅರಸರಾಳಿದರು. ಎಲ್ಲ ಕೃಷ್ಣದೇವರಾಯನಿಗೆ ಒಂದು ಪ್ಯಾರಾಗ್ರಾಫ್ ಬರೆಯೋದಿಲ್ಲ ನಮ್ಮ ಹಿಸ್ಟ್ರಿಯಲ್ಲಿ, ಇದೇನು ಅನ್ಯಾಯ ಅಂತ ಬರೆದಿದ್ದಾರೆ. ಯಾರೋ ಹೇಳಿದ್ರಂತೆ ಅಕ್ಬರ್ನ ಕಾಲದಲ್ಲಿ ತುಳಸಿದಾಸರು ಇದ್ದರು ಉತ್ತರ ಭಾರತದಲ್ಲಿ. ಇನ್ನೊಬ್ರು ಹೇಳಿದ್ರು, ತಪ್ಪಾಗಿ ಹೇಳಿದ್ರಿ, ತುಳಸಿದಾಸರ ಕಾಲದಲ್ಲಿ ಅಕ್ಬರ್ ಇದ್ದ ಅಂತ ಹೇಳಬೇಕೇ ಹೊರತು ಅಕ್ಬರ್ನ ಕಾಲದಲ್ಲಿ ತುಳಸಿದಾಸರಿದ್ರು ಅಂತ ಹೇಳಬಾರದು. ಉಳಿಯುವ ಹೆಸರು ತುಳಸಿದಾಸರದು, ಅಳಿಯುವ ಹೆಸರು ಅಕ್ಬರನದು. ಅವನೆಷ್ಟು ನೀಚ ಇದ್ದ ಅಂತ ಎರಡು ಸಂಪುಟ ಬರೆದಿದ್ದಾರೆ ಪಿ ಎನ್ ಓಕ್ ಎಂಬುವರು, ಹೂ ಸೇಸ್ ಅಕ್ಬರ್ ಈಸ್ ಗ್ರೇಟ್, ಎರಡು ಬೃಹತ್ ಸಂಪುಟಗಳು. ಇನ್ಯಾತಿ ಹೇಳ್ತೇವೆ ಅಂದರೆ, ನಮ್ಮ ದೇಶದ ಇತಿಹಾಸವನ್ನೆಲ್ಲ ತಿರುವು ಮುರು ಮಾಡಿ ತಿರುಚಿ ಬ್ರಿಟಿಷರು ನಮ್ಮನ್ನು ಕೀಳರಿಮೆ ತರುವುದಕ್ಕೆ ಏನು ಮಾಡಿದ್ರು, ಅದೇ ದರಿದ್ರ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಸನ್ನು ಇವತ್ತು ಹುಡುಗರಿಗೆ ಪಾಠ ಹೇಳ್ತಿದ್ದೇವೆ. ನಮ್ಮ ಸಂಸ್ಕೃತಿಯಲ್ಲಿ ನಮಗೆ ವಿಶ್ವಾಸ ಬರುವಂಥ ಅಂಶಗಳನ್ನು ಹೇಳಲಿಲ್ಲ. ಎಲ್ಲ ವಿದ್ಯಾರಣ್ಯರು ಎಲ್ಲ ಜಾಗ ಬಿಟ್ಟು ಅಲ್ಲಿ ತಪಸ್ಸನ್ನು ಮಾಡಿ ರಾತ್ರಿ ಕನಸನ್ನು ಕಂಡರು. ಭುವನೇಶ್ವರಿ ಪ್ರತ್ಯಕ್ಷಳಾದಳು, ಮಳೆಯನ್ನು ಕರೆದಳು, ಬಂಗಾರದ ಮಳೆಯನ್ನು ನೋಡಿ. ಒಬ್ಬರು ಸನ್ಯಾಸಿ, ದುಡ್ಡಿಲ್ಲ ಕಾಸಿಲ್ಲ, ಕನ್ವರ್ಟ್ ಆಗಿದ್ದವರು ಹರಿಹರ ಬುಕ್ಕರು, ಅವರು ಮುಸ್ಲಿಮರಾಗಿ ಹೋಗಿದ್ದರು ಬಹಮನಿ ರಾಜ್ಯದಲ್ಲಿ, ಸೋತ್ಕೊಂಡು ಬಂದವರನ್ನ ಅವ್ರನ್ನ ಕ್ಷತ್ರಿಯನ್ನಾಗಿ ಮಾಡಿ ಸೈನ್ಯವನ್ನು ಕಟ್ಟಿಸಿ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡಿದರು. ಎಲ್ಲ ಈ ಇತಿಹಾಸ ನಮಗೆ ಗೊತ್ತಿಲ್ಲ. ಅದಕ್ಕೆ ಕಾರಣವಾದದ್ದು ಆ ಪರ್ವತ. ಕೇಳಿದ್ರೆ ಕಥೆಯನ್ನು ರಾಮಾಯಣದಲ್ಲಿದೆ ನೋಡಿ, ಇದು ಕನ್ನಡ ಬೇರೆ ಯಾವ ರಾಮಾಯಣದಲ್ಲಿ ಇತಿಹಾಸ ಸಿಕ್ಕೋದಿಲ್ಲ, ರಾಮಾಯಣ ಇದು ರಾಮಾಯಣ, ವಾಲ್ಮೀಕಿ ಬರೆದದ್ದೇ ಪ್ರಮಾಣ. ಯಾತಕ್ಕೆ ಇದಕ್ಕೆ 100ರಷ್ಟು ವಿಷಯಗಳನ್ನು ಹೇಳಬಲ್ಲೆ, ನನಗೂ ವೇಳೆ ಇಲ್ಲ, ತಮಗೆ ಕೇಳೋಕೆ ತಾಳ್ಮೆ ಇಲ್ಲ. ಆದ್ದರಿಂದ ಇದು ಇತಿಹಾಸ. ಅಂಥದ್ದೊಂದು ಬೆಟ್ಟ ಇದೆ ಅಲ್ಲಿ. ಆ ಜಾಗದಲ್ಲಿ ಪಕ್ಷಿ ಪ್ರಾಣಿಗಳನ್ನು ಯಾರೂ ಕೊಲ್ಲುವುದಿಲ್ಲ ರಾಮ, ಪಕ್ಷಿ ಪ್ರಾಣಿಗಳಿಗೆ ಭಯವೇ ಇಲ್ಲ ಆ ಬೆಟ್ಟದಲ್ಲಿ. ಮನುಷ್ಯರು ಬರ್ತಾರೆ ಅಂತ ಗೊತ್ತಿಲ್ಲ, ಬಂದರೂ ಯಾರೂ ಯಾರನ್ನು ಮುಟ್ಟುವುದಿಲ್ಲ, ಅಹಿಂಸಾರತವಾದ ಕ್ಷೇತ್ರ. ಅಲ್ಲಿ ನೀನು ಖಂಡಿತವಾಗಿ ಹೋಗಬೇಕು, ಅಲ್ಲಿ ಆಚಾರವನ್ನು ಯಾರೂ ಭೇದನೆ ಮಾಡೋದಕ್ಕೆ ಬರೋದಿಲ್ಲ. ಆ ಜಾಗದಲ್ಲಿ ಹೋಗು, ಗುಹೆ ಇದೆ, ಎಷ್ಟು ದೊಡ್ಡ ಗುಹೆ,
ರಾಮ ತಸ್ಯ ತು ಶೈಲಸ್ಯ ಮಹತಿ ಶೋಭತೆ ಗುಹಾ ಶಿಲಾಪಿಧಾನ ಕಾಕುಸ್ತ ದುಃಖಂಚಾಸ್ಯ ಪ್ರವೇಶನ. ಆ ಗುಹೆಯ ಪ್ರಾಗ್ದಾರದಲ್ಲಿ ಒಂದು ಶೀತೋದಕ ಹರಿತಾ ಇದೆ, ಅದೇ ಪಂಪಾ ನದಿ ಉತ್ಪತ್ತಿ ಸ್ಥಾನ. ಆಮೇಲೆ ಅದರಿಂದೇ ತುಂಗಭದ್ರೆ ಆಯಿತೋ ಯುಗಾಂತರದಲ್ಲಿ ಏನಾವತ್ತು ನಮಗೆ ಗೊತ್ತಿಲ್ಲ. ಏನು ವರ್ಣನೆ ಕೊಡ್ತಾರೆ, ಇವತ್ತು ವಿದ್ಯಾರಣ್ಯರು ತಪಸ್ಸು ಮಾಡಿದ ಗುಹೆ ಬಾಗಿಲು ಮುಚ್ಚಿ ಹೋಗಿದೆ, ಕಲ್ಲು ಬಂಡೆ ಒಡೆದೋಗಿದೆ. ಯಾರೋ ಏನೋ ಪ್ರಯತ್ನ ಮಾಡಿದ್ರು ಅಂತ ಕಾಣುತ್ತೆ, ದುಡ್ಡು ಕೂಡಿಟ್ಟಿದ್ರು ಏನೋ ತೊಗೊಂಡ್ಬರ್ಬೇಕು ಅಂತ. ಆನೆ ಕಟ್ಟಿಸಿ ಎಳೆಯೋಕೆ ಹೋಗಿದ್ದಾರೆ, ಅದು ಗುಹೆ ಬಾಗಿಲು ಮುರಿದು ಹೋಯಿತು, ಕಲ್ಲು ಒಳಕ್ಕೆ ಹೋಗೋಕ್ಕಾಗೋದಿಲ್ಲ. ಅಲ್ಲಿ ಪಂಪಾಂಬಿಕೆ ಮಹಾಲಕ್ಷ್ಮಿ ಗುಡಿ ಇದೆ, ಉತ್ತರಾದಿ ಶ್ರೀ ವೈಷ್ಣವರು ಪೂಜೆ ಮಾಡ್ತಾರೆ, ಎಲೆಕ್ಟ್ರಿಕ್ ದೀಪ ಹಚ್ಚೋದಿಲ್ಲ. ಅಲ್ಲಿ ಹೋಗಿ ನೀವು ನಿಂತರೆ ಲಕ್ಷ್ಮೀ ದರ್ಶನ ಪ್ರಸನ್ನವಾಗುತ್ತೆ. ಅದರ ಪಕ್ಕದಲ್ಲಿ ಶಬರಿ ಗುಹೆ, ಅದು ಸುಮಾರು ಒಂದು ಅರ್ಧ ಫರ್ಲಾಂಗ್ ದೂರ, ಮುಕ್ಕಾಲು ಫರ್ಲಾಂಗ್ ದೂರ ಇರುವಂತಹ ಗುಹೆ. ಮೇಲೆ ನೋಡಿದ್ರೆ ಭೂಮಿ, ಒಳಗೆ ನೋಡಿದ್ರೆ ಗುಹೆ. ಆ ಗುಹೆಯ ಮೇಲುಗಡೆ ಕಲ್ಲುಗಳು ಹೇಗಿವೆ ಅಂದರೆ, ಈ ಚಪ್ಪಡಿ ಕಲ್ಲುಗಳನ್ನು ಅಲ್ಲಲ್ಲಿ ಹಾಸಿದಂತೆ ಕೆಲವು ಕಡೆ ಬಿರುಕುಗಳಿದ್ದು ಒಳಗೆ ಹೋಗುವಾಗ ಬೆಳಕು ಕಾಣಿಸ್ತದೆ, ಬೇಸಿಗೆಯಲ್ಲಿ ತಂಪಾಗಿರ್ತದೆ, ಚಳಿಗಾಲದಲ್ಲಿ ಬೆಚ್ಚಗಿರುತ್ತದೆ. ನಾವು ಗುಹೆ ಪಾರಾಯಣ ಮಾಡಿದ್ದೀನಿ ನಾನು ಈ ಜಾಗವನ್ನು. ಒಮ್ಮೆಯಾದರೂ ದಯವಿಟ್ಟು ಹೋಗಿ ಬನ್ನಿ ಆ ಶಬರಿ ಇದ್ದ ಗುಹೆ. ಕೆಲವರು ಪ್ರಶ್ನೆ ಕೇಳ್ತಾರೆ, ಇದು ಶಬರಿ ಗುಹೆ ಅಂತ ಇಲ್ಲಿ ಹೇಳ್ತೀರಿ, ಶಬರಿ ಮಲೈ ಅಂತ ತಲೆ ತೋರಿಸ್ತಾರಲ್ಲ, ಅಯ್ಯಪ್ಪನ ಭಕ್ತರು ಉತ್ಸಾಹ ಬರ್ತಾರಲ್ಲ ಇಲ್ಲಿ ಅಂತ ಕೇಳಿದ್ರೆ, ಅದಕ್ಕೆ ಇಷ್ಟೇ ಉತ್ತರ. ಶಬರಿ ಗುರುಗಳನ್ನು ಕಳೆದುಕೊಂಡ ಮೇಲೆ ಅಥವಾ ಗುರುಗಳಿದ್ದಾಗಲೇ ಒಂದೇ ಕಡೆ ವಾಸ ಮಾಡಿದ್ರು ಅಂತ ಏನಿಲ್ಲ, ಎಷ್ಟೋ ಕಡೆ ಇರ್ತಾರೆ. ಅಗಸ್ತ್ಯರು ಇಡೀ ದಕ್ಷಿಣ ಭಾರತವನ್ನು ಸಂಚಾರ ಮಾಡಿದರು, ರಾಮನ ಕೈಯಲ್ಲಿ ಬಿಲ್ಲನ್ನು ಕೊಟ್ಟರು, ಯುದ್ಧ ಭೂಮಿಯಲ್ಲಿ ರಾಮನಿಗೆ ಆದಿತ್ಯ ಹರಿದು ಹೇಳಿದ್ರಲ್ಲ ಅಲ್ಲೆಲ್ಲಿ ಬಂದರು ಅಂತ ಕೇಳಿದ್ರೆ ಅಲ್ಲೂ ಒಂದು ಆಶ್ರಮ ಇದ್ದಿರ್ಬೋದು. ಪುರಸ್ಥರವರ ಅಣ್ಣ ಹೇಗಿದ್ದರು, ನಮ್ಮ ಶ್ರೀರಂಗಪಟ್ಟಣ ಗೌತಮ ಕ್ಷೇತ್ರ ಅಂತೇವೆ, ತಲಕಾಡು ಭಾಸ್ಕರ ಕ್ಷೇತ್ರ, ನಮ್ಮ ಊರು ಕನಕಪುರ ಅರ್ಕಾವತಿ, ಇದು ಅಗಸ್ತ್ಯ ಕ್ಷೇತ್ರ. ಅಗಸ್ತ್ಯಲಿಂಗ ಪ್ರತಿಷ್ಠೆ ಇದೆ ತಿರುಮುಕೂಡಲು ನರಸೀಪುರದಲ್ಲಿ. ಅಗಸ್ತ್ಯರು ಎಲ್ಲೆಲ್ಲಿ ಲಿಂಗ ಪ್ರತಿಷ್ಠೆ ಮಾಡಿದ್ದಾರೆ ಅದರ ಕೆಳಗಡೆ ಕೆಂಪು ಮಣಿಗಳು, ಮಾಣಿಕ್ಯ ಮಣಿಗಳು ಸಮೃದ್ಧವಾಗಿರ್ತವೆ. ಅದನ್ನು ಮಣಿಶಾಸ್ತ್ರ ಜಮ್ಮಾಲಜಿ ತಿಳಿದವರು ಹೇಳ್ತಾರೆ. ಋಷಿಗಳು ಸಾಮಾನ್ಯ ಜಾಗದಲ್ಲಿ ಆಶ್ರಮ ಮಾಡ್ತಿರಲಿಲ್ಲ, ದೇವಾಲಯ ಪ್ರತಿಷ್ಠೆ ಮಾಡ್ತಿರಲಿಲ್ಲ. ಉತ್ತರದಿಂದ ದಕ್ಷಿಣದವರೆಗೆ ಋಷಿಗಳು ಅನೇಕ ಕಡೆ ಆಶ್ರಮ ಮಾಡಿಕೊಂಡು ಆರ್ ಎಸ್ ಎಸ್ನವರು ಸಂಚಾರ ಮಾಡುವ ಹಾಗೆ ಇಲ್ಲೊಂದು ಕಡೆ ಅಲ್ಲೊಂದು ಕಡೆ ಸಂಚಾರ ಮಾಡ್ತಾ ಇದ್ರು. ಸಪ್ತರ್ಷಿ ಮಂಡಲ ಇಡೀ ಭರತ ವರ್ಷದ ಬ್ರಾಹ್ಮಣರ ಆಗುಹೋಗುಗಳನ್ನು, ಕ್ಷತ್ರಿಯರ ಆಗುಹೋಗುಗಳನ್ನು ನಿಯಂತ್ರಣ ಮಾಡ್ತಾ ಇದ್ದಂಥ ಒಂದು ಮಂಡಳಿ ಇತ್ತು. ಅದರ ಬರೀ ಒಂದು ಸಂಕೇತ ಆಕಾಶದಲ್ಲಿ ತೋರ್ತಕ್ಕಂಥ ಸಪ್ತರ್ಷಿ ಮಂಡಲ. ಆ ಗೋತ್ರದ ಪ್ರಮುಖರು ಒಬ್ಬರಾದ್ಮೇಲೆ ಒಬ್ಬರು ಇದ್ದುಕೊಂಡು ಇಡೀ ಮನುಷ್ಯ ಕೋಟಿಯ ವ್ಯವಹಾರವನ್ನು ನಿಯಂತ್ರಣ ಮಾಡ್ತಿದ್ರು. ಇವತ್ತು ಆ ಪರಂಪರೆ ಬಿಟ್ಟು ಹೋಗಿಬಿಟ್ಟಿದೆ. ಇದನ್ನೆಲ್ಲ ಯಾತಕ್ಕೆ ಹೇಳ್ತೇವೆ ಅಂದರೆ, ಶಬರಿ ದಕ್ಷಿಣ ಭಾರತದಲ್ಲೂ ಇದ್ದಿರಬಹುದು, ನಾವು ಆಕ್ಷೇಪ ಇಲ್ಲ. ಅವಳು ಪ್ರಧಾನವಾದ ಆಶ್ರಮ ಇದ್ದದ್ದು ನಮ್ಮ ಕರ್ನಾಟಕದಲ್ಲಿ. ಆ ಜಾಗಕ್ಕೆ ಬರ್ತಾ ಇದ್ದಾನೆ ರಾಮಚಂದ್ರ. ತುಂಬ ಪ್ರಸನ್ನವಾಗಿದೆ, ಪಕ್ಷಿಗಳು ಮೃಗಗಳು ಓಡಾಡ್ತಾ ಇವೆ, ವೈರದ ಭಾವನೆ ಇಲ್ಲ. ಒಂದು ಆಶ್ರಮ ಕಾಣಿಸ್ತು, ಮುದುಕಿ ಅಲ್ಲಿ ಕೂತಿದ್ದವಳು ಕೋಲೂರುಕೊಂಡು ಮೇಲಕ್ಕೆದ್ದಳು, ರಾಮನನ್ನು ನೋಡಿದ್ದಾಳೆ. ಅವಳ ವಯಸ್ಸೆಷ್ಟು ಗೊತ್ತಿಲ್ಲ, ತುಂಬ ತೇಜಸ್ವಿನಿ, ಅಗ್ನಿ ಅಂತ ಕಾಣ್ತಾ ಇದ್ದಾಳೆ. ಒಣಕಲು ಮೈ, ತಲೆಯೆಲ್ಲ ಬೆಳ್ಳಗಾಗಿದೆ. ಆ ಚಿತ್ರ ಕೊಡ್ತಾರೆ ವಾಲ್ಮೀಕಿ. ಅವಳನ್ನು ನೋಡಿದ ರಾಮಚಂದ್ರ, ಕೌಸಲ್ಯ ನೆನಪಾಯಿತೋ ಏನು ಕಥೆಯೋ. ತಾಮುವಾಚ ತರೋ ರಾಮ ಶ್ರವಣೀಂ ಸಂಶಿತ ವ್ರತಾಂ. ಶಬರಿ ಯೋಗಕ್ಷೇಮ ಮಾಡಿದ ರೀತಿ ನೋಡಿ, ಕಚ್ಚಿತ್ತೆ ನಿರ್ಜಿತ ವಿಘ್ನ. ತಪಸ್ಸುಗಳನ್ನು ಕೇಳಬೇಕಾದ್ದು, ಅಮ್ಮ ತಪಸ್ಸಿಗೆ ವಿಘ್ನಗಳನ್ನೆಲ್ಲ ಗೆದ್ದಿದ್ದೀಯ. ಕಚ್ಚಿತ್ತೆ ವರ್ಧತೆ ತಪ, ಕಚ್ಚಿತ್ತೆ ನಿಯತ ಕ್ರೋಧ, ಕೋಪ ಗೆದ್ದಿದ್ದೀಯ. ಆಹಾರಶ್ಚ ತಪೋಧನೆ, ಆಹಾರ ನೀತಿ ಉಂಟಾಗಿದೆಯೇ. ಕಚ್ಚಿತ್ತೆ ನಿಯಮ ಪ್ರಾಪ್ತ, ಕಚ್ಚಿತ್ತೆ ಮನಸ ಸುಖಂ, ಕಚ್ಚಿತ್ತೆ ಗುರು ಶುಶ್ರೂಷ ಸಫಲ ಚಾರುಭಾಷಿಣಿ. ರಾಮನನ್ನು ನೋಡಿ ಅವಳೇನೋ ಎರಡು ಮಾತಾಡಿರಬೇಕು. ಚಾರುಭಾಷಿಣಿ ಅಂತಾನೆ ರಾಮ, ಏನು ಮಾತಾಡಿದ್ಲೋ ಗೊತ್ತಿಲ್ಲ. ಪ್ರಭು ಬಂದೆಯ ಅಂದ್ಲೋ, ವತ್ಸ ಬಂದೆಯ ಅಂತ ಹೇಳಿದ್ಲೋ. ಆ ಮಾತನಾಡುವ ರೀತಿಯಲ್ಲಿ ಪ್ರಾಯಶಃ ರಾಮನಿಗೆ ತಾಯಿ ಧ್ವನಿ ಕೇಳಿಸಿರಬೇಕು. ಅಂದರೆ ಮುದುಕಿ ಓದುವರ ಗೊತ್ತಿಲ್ಲದೆ ಇದ್ದವಳು, ಇಷ್ಟು ಪ್ರೀತಿ ಮಾತಿನಲ್ಲಿ ಪ್ರೀತಿ ತುಂಬಿಕೊಂಡಿದೆ, ಸಾಂದ್ರ ಘನವಾಗಿದೆ. ಚಾರುಭಾಷಿಣಿ, ಬಾಯಲ್ಲಿ ಹಲ್ಲಿಲ್ಲ, ಒಂದೇ ಮಾತಾಡಿದ್ರು ವತ್ಸ ಅಂದ್ರೂ ಅಷ್ಟಕ್ಕೆ ಬೆಲೆ ಕೊಟ್ಟ. ರಾಮಚಂದ್ರ ಹತ್ರ ಹೋದ, ಸೌಖ್ಯವಾಗಿದ್ದು ಇದೆಲ್ಲ ಮಾತು ಯೋಗಕ್ಷೇಮ ಕೇಳುವಾಗ
ಅವಳು ಹೆಚ್ಚು ಮಾತನಾಡುವವಳಲ್ಲ. ರಾಮನಿಗೆ ಕೊಡ್ತಕ್ಕಂಥ ಉತ್ತರವನ್ನು ನೋಡಿ, ಅದ್ಯ ಪ್ರಾಪ್ತ ತಪಸ್ಸಿದ್ಧಿ ತವ ಸಂದರ್ಶನ ಅನ್ಮಮ, ನಿನ್ನ ದರ್ಶನದಿಂದ ಇವತ್ತು ತಪಸ್ಸಿದ್ಧಿ ಆಯಿತು ಪ್ರಭು. ಅದ್ಯ ಮೇ ಸಫಲಂ ತಪ್ತಂ ಗುರವಶ್ಚ ಸುಪೂಜಿತ, ನನ್ನ ಗುರು ಶುಶ್ರೂಷ ಯಥಾರ್ಥಕವಾಯಿತು. ರಾಮ ಯಾರು ಅಂತ ಗೊತ್ತಾಗಿದೆ ಅವಳಿಗೆ. ಚಕ್ಷುಷಾ ತವ ಸೌಮ್ಯೇನ ಪೂತ ಸ್ಮಿ ರಘುನಂದನ, ನಿನ್ನ ದಿವ್ಯ ದರ್ಶನದಿಂದ ಕಟಾಕ್ಷದಿಂದ ನನ್ನ ಜನ್ಮ ಸಾರ್ಥಕವಾಯಿತು. ಗಮಿಷ್ಯಾಮಿ ಅಕ್ಷಯಾನ್ ಲೋಕ ತತ್ಪ್ರಸಾದಾದರಿಂದಮ, ಗುರುಪಾದಕ್ಕೆ ಹೋಗಿ ಸೇರಬೇಕು ನಾನು, ಗುರುಗಳನ್ನು ಬಿಟ್ಟಿರಲಾರೆ. ಅವರು ಹೇಳಿದರು ರಾಮ ಬರ್ತಾನೆ ಸೇವೆ ಮಾಡು ಅಂತ, ಅದಕ್ಕಾಗಿ ಕಾಯ್ಕೊಂಡಿದ್ದೇನೆ ನಾನು, ಅವ್ರ ಜೊತೆಯಲ್ಲೇ ಹೋಗಬೇಕು ಅಂತ ಮಾಡಿದ್ದೆ. ಲೇ ಹುಚ್ಚು ಮುದುಕಿ, ನನ್ನ ವಿಯೋಗದಲ್ಲಿ ನೀನು ಪ್ರಾಣ ಕಳ್ಕೊಳ್ತಕ್ಕದ್ದಲ್ಲ, ನಿನಗೆ ನನ್ನ ಮೇಲೆ ಪ್ರೀತಿ ಇರ್ಬೋದು, ಗುರು ಅಂದರೆ ಅಪಾರವಾದ ಭಕ್ತಿ ಇರ್ಬೋದು, ಆದರೆ ಗುರು ವಾಕ್ಯ ರಾಮ ಬರ್ತಾನೆ ಸೇವೆ ಮಾಡಬೇಕು, ಅಲ್ಲಿ ತನಕ ನಿನಗೆ ಮೋಕ್ಷವಿಲ್ಲ ಅಂತ ಅವ್ರು ಹೇಳಿದ್ರಿಂದ ಗುರುವಾಕ್ಯಕ್ಕೋಸ್ಕರ ನಿಂತಿದ್ದೇನೆ ಪ್ರಭು. ಏನು ಮಾಡಿದ್ದೀಯಮ್ಮ ನೀನು? ಮಯಾತು ಸಂಚಿತಂ ವನ್ಯಂ ವಿವಿಧಂ ಪುರುಷ ಋಷಭ ತವಾರ್ಥೇ ಪುರುಷ ವ್ಯಾಘ್ರ ಪಂಪಾಯಾಸ್ತೀರ ಸಂಭವಂ. ಪಂಪಾತೀರದಲ್ಲಿ ಬೆಳೆದ ನಾನಾ ಜಾತಿಯ ಹಣ್ಣು ಹಂಪಲಗಳನ್ನೆಲ್ಲ ಶೇಖರಿಸಿಟ್ಟಿದ್ದೇನೆ ಅಂತ ಹೇಳಿದಳು. ಒಳಕ್ಕೆ ಹೋದಳು, ಬುಟ್ಟಿ 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 ಹಣ್ಣುಗಳನ್ನು ತಂದಿಟ್ಟಳು. ಮೂಲದ ವಾಲ್ಮೀಕಿಯನ್ನು ಓದ್ದೇ ಇದ್ದವರು ಇಲ್ಲಿ ಶಬರಿ ಎಂಜಲ್ ಮಾಡಿದ ಹಣ್ಣನ್ನೆಲ್ಲ ಕೊಟ್ಟರು ಅಂತ ಒಂದು ಸುಳ್ಳು ಕಥೆಯನ್ನು ಅವತ್ತು ಪ್ರಾರಂಭದಲ್ಲಿ ಹೇಳಿದ್ದೆ ಅಂತ ಕಾಣುತ್ತೆ. ಮಾತನ್ನು ನಾನು ಮೊದಲನೇ ವಿಷಯ ಹೇಳುವಾಗ, ಶ್ರಮಣೀಂ ಧರ್ಮ ನಿಪುಣಾಂ, ವಾಲ್ಮೀಕಿಗೆ ನಾರದರು ಕೊಟ್ಟ ಉಪದೇಶದಲ್ಲಿ ಧರ್ಮ ನಿಪುಣಾಂ, ಧರ್ಮ ತಿಳಿದವಳು, ಧರ್ಮ ತಿಳಿದವರು ಎಂಜಲ್ ಕೊಡೋದಿಲ್ಲ, ಭಿಕ್ಷುಕರಿಗೂ ಎಂಜಲನ್ನು ಹಾಕಬಾರ್ದು ಅಂತ ಹೇಳುತ್ತೆ ಶಾಸ್ತ್ರ. ತಿಂದು ಮಿಕ್ಕದ್ದನ್ನು ಎಂಜಲ್ ನಾಯಿಗೆ ಬೇಕಾದ್ರೆ ಹಾಕ್ಬೋದು, ಭಿಕ್ಷುಕರು ಮನುಷ್ಯರಿಗೆ ಕೂಡ ಮನೆಯಲ್ಲಿ ಭೋಜನ ಪಾತ್ರ ಶೇಷವಾದ್ದನ್ನು ಕೊಡಬಹುದೇ ಹೊರತು ಎಂಜಲನ್ನು ಕೊಡತಕ್ಕದ್ದಲ್ಲ, ಅದು ಶಾಸ್ತ್ರ. ಧರ್ಮ ನಿಪುಣ, ಧರ್ಮವನ್ನು ತಿಳಿದವಳು, ಧರ್ಮಚಾರಿಣಿ ಎರಡು ಶಬ್ದ. ಹಾಗಿದ್ರೆ ಶಬರಿ ರುಚಿ ನೋಡಿದ ಹಣ್ಣನ್ನು ಕೊಟ್ಟಲು ಅಂತ ಹೇಳ್ತಾರಲ್ಲ ಮತ್ತೆ ಕಥೆ, ಆ ಕಥೆಗೆ ಇಷ್ಟೇ ಆಧಾರ. ಇದು ನಾರದೀಯ ಪುರಾಣದಲ್ಲಿ ಬರುವ ಮಾತು. ಏನು ಹೇಳ್ತಾರೆ ಅಂದರೆ, ಒಂದೊಂದು ಮರದಲ್ಲಿ ಒಂದೊಂದು ಹಣ್ಣನ್ನು ರುಚಿ ನೋಡಿ ಈ ಜಾತಿಯ ಮರದಲ್ಲಿ ಬೆಳೆಯುವ ಹಣ್ಣೆಲ್ಲ ಚೆನ್ನಾಗಿರುತ್ತೆ ಅಂತ ತಿಳ್ಕೊಂಡು ಶೇಖರಣೆ ಮಾಡಿದ್ದರು. ಒಂದು ಹಳ್ಳಿಗೆ ಹೋಗ್ತೀರಿ, ಅಯ್ಯ ಚೆನ್ನಾಗಿದೆ ಕಾಣಯ್ಯ ರೈತ, ಎರಡು ಮಾವಿನ ಹಣ್ಣು ಕೊಡಯ್ಯ ಅಂತ ಕೇಳಿದ್ರೆ, ಬೇಡ ಬುದ್ಧಿ ಸ್ವಾಮಿ, ಅದು ಜೀರಿಗೆ ಮಾವು, ಉಪ್ಪಿನಕಾಯಿ ಹಾಕೋದು, ಈ ಮರ ಚೆನ್ನಾಗಿದೆ ಅಂತ ಬೇರೆ ಹರಿದು ಕೊಡ್ತಾನೆ. ರೈತರಿಗೆ ಹೇಗೆ ಗೊತ್ತು ಅಂದರೆ, ಒಂದು ಮರದಲ್ಲಿ ಒಂದು ಹಣ್ಣನ್ನು ನೋಡಿದರೆ ಇದು ಉಪ್ಪಿನಕಾಯಿ ಹಾಕೋದೇ ಅಥವಾ ಬರೀ ಚಟ್ನಿ ಮಾಡುವುದೇ, ಅಡುಗೆ ಮಾಡೋಕೆ ಬರ್ತದೆಯೇ, ಹಣ್ಣಿಗಾಗಿ ಬಿಟ್ಟದ್ದೇ. ರೈತರಿಗೆ ಮರ ನೋಡಿದ ಕೂಡಲೇ ಇಂಥ ಹಣ್ಣು ಅಂತ ಹೇಳೋ ಶಕ್ತಿ ಇದೆ. ಹಲಸಿನ ಹಣ್ಣು ಇಷ್ಟು ದಪ್ಪ ಇರುತ್ತೆ, ಕೆಲವು ಹಣ್ಣು ಒಳಗಿಷ್ಟೇ ಸಣ್ಣ ತೊಳೆ ಇರ್ತದೆ, ಕೆಲವು ಇಷ್ಟೇ ಇರುತ್ತೆ, ಅದರಲ್ಲಿ ನಾರೇ ಇರೋದಿಲ್ಲ, ಬರೀ ಹಣ್ಣು ಹೆಚ್ಚಾಗಿರುತ್ತೆ, ನಮಗೆ ಗೊತ್ತಾಗೋದಿಲ್ಲ. ರೈತರು ಹೇಳಿಬಿಡ್ತಾರೆ, ಈ ಹಣ್ಣು ತುಂಬ ರುಚಿಕರವಾದದ್ದು, ಇದಕ್ಕೆ ಜೇನು ಹಾಕುವುದೇ ಬೇಡ. ಇನ್ನೊಂದು, ಜೇನಲ್ಲಿ ಅಜ್ಜಿದ್ರೂ ರುಚಿ ಬರುವುದಿಲ್ಲ. ಅವರು ಒಂದು ರುಚಿ ನೋಡಿದ್ರೆ ಎಲ್ಲ ಹೇಳಿಬಿಡ್ತಾರೆ. ಅದೇ ರೀತಿ ಶಬರಿ ಅನೇಕ ವರ್ಷಗಳಲ್ಲಿ ಅರಣ್ಯವನ್ನೆಲ್ಲ ಸುತ್ತಾಡಿ ಬೇಕಾದಷ್ಟು ಫಲಗಳನ್ನು ಸಂಗ್ರಹಿಸಿ ಅದನ್ನು ರಾಮನಿಗೆ ಎಂಬುದಾಗಿ ಏನು ಸಿದ್ಧ ಮಾಡಿದ್ದಳು, ಇದೇ ಇದರ ತಾತ್ಪರ್ಯವೇ ಹೊರತು ಸಂಚಿತಂ ಕೂಡ ಹಾಕಿದ್ದಾಳೆ. ಎಂಜಲು ಮಾಡಿದ ಹಣ್ಣಲ್ಲ, ಎಂಜಲು ಮಾಡಿದ ಹಾಗೆ ನಿಲ್ಲೋದಿಲ್ಲ ಅದು. ಇವಳು ಯಾವ ಜಾತಿ ಶಬರಿ ಅಂತ ಹೇಳ್ತಾಳಲ್ಲ ಅಂದರೆ, ನೃಪಾಯಾಂ ವೈಶ್ಯತೋ ಜಾತಃ ಶಬರ ಪರಿಕೀರ್ತಿತಃ, ಕ್ಷತ್ರಿಯ ಸ್ತ್ರೀಯಲ್ಲಿ ವೈಶ್ಯ ಪುರುಷರಿಂದ ಉಂಟಾದ ವಿಲೋಮ ಸಂತಾನ. ಇದು ನಿಷಾದ ಜಾತಿ, ಗುಹನ ಹಾಗೆ ಕೆಟ್ಟ ಜಾತಿಯಲ್ಲ. ಇವರೇನು ಮಾಡ್ತಿದ್ರು, ಮಧುವನಿ ವೃಕ್ಷಾತ್ ಆದಾಯ, ಗಿಡಗಳಿಂದ ಜೇನುತುಪ್ಪವನ್ನು ಹಣ್ಣುಗಳನ್ನು ಇಳಿಸಿ ಅದನ್ನು ಪಟ್ಟಣದವರಿಗೆ ಮಾರಿ ಸೀರೆ ಪಂಚ ಇಟ್ಟುಕೊಂಡು ಇದೊಂದು ರೀತಿ ಸಾತ್ವಿಕ ಜೀವನ ಮಾಡ್ತಾ ಇದ್ದಂತಹ ಒಂದು ವೃತ್ತಿ ಇದು. ಮಹಾಭಾಗವತದಲ್ಲಿ ಒಬ್ಬಳು ಶಬರಿ ಬರ್ತಾಳೆ, ಇಲ್ಲಿ ರಾಮಾಯಣದಲ್ಲೊಬ್ಬ ಶಬರಿ, ಒಂದೇ ಅಧ್ಯಾಯ. ಶಬರಿ ಪಾತ್ರಕ್ಕೆ ಸಮವಾದ ಪಾತ್ರವನ್ನೇ ತೋರಿಸುವುದು ಕಷ್ಟ. ರಾಮನಿಗೆ ಕೈಗೆ ಅರ್ಘ್ಯವನ್ನು ಕೊಟ್ಟಲು, ಕಾಲಿಗೆ ನೀರನ್ನು ಕೊಟ್ಟಲು, ಕೂರಿಸಿದ್ಲು ಕಲ್ಲು ಬಂಡೆ ಮೇಲೆ, ಈ ಹಣ್ಣುಗಳನ್ನೆಲ್ಲ ತಂದು ಕೊಟ್ಟಳು. ಹಣ್ಣನ್ನೆಲ್ಲ ರಾಮಚಂದ್ರ ಉಪಯೋಗ ಮಾಡಿಕೊಂಡ, ಗುರು ಶುಶ್ರೂಷೆ ಇದ್ದವಳ ಕೈಯಲ್ಲಿ ಹಣ್ಣನ್ನು ಸ್ವೀಕಾರ ಮಾಡಿದ.
ಗುರು ಸಂಬಂಧ ಇಲ್ಲದೆ ಇದ್ದ ಗುಹನ ಮನೆಯಲ್ಲಿ ಏನನ್ನೂ ಮುಟ್ಟಲಿಲ್ಲ, ಲಕ್ಷ್ಮಣನ ಕೈಯಲ್ಲಿ ತೀರ್ಥಪಾನ ಮಾಡಿದ ಅಂತ ಅಲ್ಲಿ ಹೇಳಿದ್ದಾರೆ. ಇದೆಲ್ಲ ಬಹಳ ಸೂಕ್ಷ್ಮ ಆಚಾರ ಧರ್ಮಗಳು. ಅದಾದ ಮೇಲೆ ಕೈ ತೊಳ್ಕೊಂಡ ಮೇಲೆ ಮೇಲೆ ಕೇಳು ಅಂತ ಎಬ್ಬಿಸಿ ಆ ರಾಮನನ್ನು ತೋರಿಸ್ತಾಳೆ. ಇಲ್ಲಿ ನೋಡು, ನಮ್ಮ ಗುರುಗಳು ಪೂಜೆ ಮಾಡಿಸಿದ ಜಾಗ ಇದು, ಅವರ ಅಗ್ನಿಹೋತ್ರ ಇದ್ದ ಜಾಗ, ಇಲ್ಲಿ ದೇವತೆಗಳೆಲ್ಲ ಬರ್ತಾ ಇದ್ದ ಜಾಗ ಇದು, ಇಂದ್ರನಿಗೆ ಇದು, ಅಗ್ನಿಗೆ ಇದು, ವರುಣನಿಗೆ ಇಲ್ಲಿ ಪುಷ್ಪೋಪಹಾರವನ್ನು ಮಾಡ್ತಾ ಇದ್ರು. ಅವರು ಒಡಗಿದ್ದು ನಾರ್ಮಡಿ ಉಡ್ತಾ ಇದ್ರು, ಅವರಿಗಾಗಿ ಸಿದ್ಧಪಡಿಸಿದ ನಾರ್ಮಡಿ, ಅವರೇ ಮುಟ್ಟಿದ್ದು, ಒಣಗಿ ಹಾಕಿದ್ದು, ಇನ್ನೂ ತಪಶಕ್ತಿಯಿಂದ ಒಣಗದೇ ಕೂತಿದೆ ನೋಡು, ಒಣಗಿ ಹಾಕಿದ್ದಾರೆ ಎಂಬುದಾಗಿ ಆಶ್ರಮದ ಅನೇಕ ಆಶ್ಚರ್ಯಗಳನ್ನು ಪುಷ್ಪೈ ಕುವಲಯೈ ಸಾರ್ಧಂ ಮ್ಲಾನತ್ವಂನೋ ಅಪಯಾಂತಿತೆ, ಅವರು ಮುಟ್ಟಿದ ಹೂವು ಬಾಡ್ತಾ ಇರಲಿಲ್ಲವಂತೆ. ಮತಂಗ ಮಹರ್ಷಿಗಳು ಸಂಗೀತದಲ್ಲಿ ಬಹಳ ನಿಪುಣರು. ಮತಂಗ ಮುನಿಗಳು ಬರೆದಿದ್ದು ಸಂಗೀತ ಶಾಸ್ತ್ರ ಗ್ರಂಥ ಇವತ್ತು ಸಿಗುತ್ತೆ. ಸಂಗೀತದಿಂದಲೇ ಭಗವಂತನ ಅರ್ಚನೆ ಮಾಡ್ತಿದ್ರು. ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಹೇಳ್ತಾರೆ, ಯತಿಗಳಿಗೆ ಯಾರಿಗೆ ಸಂಗೀತ ಬರ್ತದೆ, ನರ್ತನ ಬರ್ತದೆ, ಅವರು ಯತಿಗಳಲ್ಲಿಯೇ ಶ್ರೇಷ್ಠ ಅಂತ ಹೇಳಿದ್ದಾರೆ. ಯತಿಗಳಿಗೆ ಸಂಗೀತಕ್ಕೆ ನಾರದರ ಹಾಗೆ ಭಗವಂತನ ಉಪಾಸನೆಗೆ ಶ್ರೇಷ್ಠ, ನನಗೆ ಗೊತ್ತಿರಲಿಲ್ಲ ಇದು, ಯಾರೊಬ್ಬರು ತೋರಿಸಿದರು. ಹೀಗೆ ತಮ್ಮ ಗುರುಗಳ ಮಹಿಮೆಯನ್ನೆಲ್ಲ ಹೇಳಿಕೊಂಡು ರಾಮ ಲಕ್ಷ್ಮಣರು ಪ್ರಸನ್ನರಾಗಿ ಕೂತ ಹೊತ್ತಿನಲ್ಲಿ ತೃಪ್ತಿಯಾಯಿತು ಅಂತ ತಿಳ್ಕೊಂಡು ಒಂದು ಮಾತನ್ನು ಕೇಳ್ತಾಳೆ, ಪ್ರಭು ನನಗಿನ್ನ ಅಪ್ಪಣೆಯನ್ನು ಕೊಡಬೇಕು, ನಾನು ಗುರುಪಾದಕ್ಕೆ ಹೋಗ್ತೇನೆ, ನೀವು ಆಶ್ಚರ್ಯ ನೋಡಬೇಕು. ಅಲ್ಲ, ಎದುರಿಗೆ ಭಗವಂತ ಬಂದು ಕೂತಿದ್ದಾನೆ, ಇನ್ನಷ್ಟು ಹೊತ್ತು ದರ್ಶನ ಮಾಡಬೇಕು ಅಂತ ಆಸೆ ಆಗಲಿಲ್ಲ. ಕಣ್ಣಿಗೆ ಕಾಣುವ ದೇವರಿಗಿಂತ ಪರಲೋಕಕ್ಕೆ ಹೋಗಿರೋ ಗುರುವೇ ಹೆಚ್ಚು ಅಂತ ಭಾವನೆ ಮಾಡಿಕೊಂಡು ಅವಳು ಆಚಾರ್ಯ ಭಕ್ತಿ, ಆಚಾರ್ಯನೇ ಶ್ರೇಷ್ಠ ಮಟ್ಟಿಗಿತ್ತು ಅಂದರೆ ಲಕ್ಷ್ಮಣನ ಮುಖ ನೋಡಿದ ರಾಮಚಂದ್ರ, ನೋಡಯ್ಯ ಇಂಥ ಗುರುಭಕ್ತಿ ಎಲ್ಲಾರು ಕಂಡಿದ್ದೀಯ ಅರಣ್ಯದಲ್ಲಿ, ಕಂಡು ಸನ್ನೆ ಮಾಡಿದ. ಶಬರಿ ಆಯಿತು ನಿನ್ನ ಅನುಜ್ಞೆ, ಅನುಜ್ಞೆ ಇಲ್ಲದೆ ಹೋಗಬಾರ್ದು ಅಂತ ತಿಳ್ಕೊಂಡು ಆಶ್ರಮದ ಹಿಂದೆ ಒಣಗಿಸಿದ್ದ ಮರಗಳನ್ನೆಲ್ಲ ಕಟ್ಟಿಗೆ ಸಿದ್ಧ ಮಾಡಿಕೊಂಡಿದ್ಲು. ಆ ಕಟ್ಟಿಗೆಗಳನ್ನೆಲ್ಲ ತಂದು ಆಶ್ರಮದ ಮುಂದಗಡೆ ಗಂಧದ್ದು ಅದು ಇದು ಬೇರೆ ಬೇರೆ ಮರ ಅದನ್ನೆಲ್ಲ ಒಟ್ಟಿ ಅಗ್ನಿಯನ್ನು ಸಿದ್ಧ ಮಾಡಿದಳು. ಮೊದಲೇ ಒಣಕಲು ಶರೀರ, ಪ್ರಭು ನಾ ಹೋಗಿ ಬರ್ತೇನೆ ಅಂತ ಹೇಳಿ ತಾನು ಹತ್ತಿಸಿಟ್ಟ ಚಿತೆಯಲ್ಲಿ ತಾನೇ ಕೂತ್ಕೊಂಡು ಕೈ ಮುಗಿದುಕೊಂಡು ಯೋಗದಲ್ಲಿ ಪ್ರಾಣವನ್ನು ಬಿಟ್ಟಳು. ಪ್ರಾಣ ಬಿಟ್ಟ ಕೂಡಲೇ ದಿವ್ಯಾಭರಣ ಸಂಯುಕ್ತ ದಿವ್ಯಮಾಲ್ಯಾನುಲೇಪನ ದಿವ್ಯಾಂಬರಧರ ತತ್ರ ಬಭೂ ವಪ್ರಿಯ ದರ್ಶನ ವಿರಾಜಯಂತಿ ತಂದೇಶಂ ವಿದ್ಯುತ್ ಸೌದಾಮನೀಯಥ ಯತ್ರ ತೇ ಸುಕೃತಾತ್ಮನಃ ವಿಹರಂತಿ ಮಹರ್ಷಯ ತತ್ಪುಣ್ಯಂ ಶಬರೀ ಸ್ಥಾನಂ ಜಗಾಮ ಆತ್ಮಸಮಾಧಿನಃ. ಮಹರ್ಷಿಗಳು ಹೋಗಿ ಸೇರುವ ಪರಮಾತ್ಮನ ಸ್ಥಾನಕ್ಕೆ ಹೋಗಿ ಸೇರಿಬಿಟ್ಟಳು. ಈ ಸ್ಥಾನದ ವರ್ಣನೆಯನ್ನು ಸನತ್ಸುಜಾತರು ಧೃತರಾಷ್ಟ್ರನಿಗೆ ಉಪದೇಶ ಮಾಡುವ ಸನತ್ಸುಜಾತಿಯ ಭಾಗದಲ್ಲಿ ಈ ಮಹರ್ಷಿಗಳು ಹೋಗಿ ಸೇರುವ ಜಾಗ ಯಾವುದು, ವೈಕುಂಠಪದ ಪ್ರಾಪ್ತಿ ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಶಬರಿ ಮೋಕ್ಷ ಕೇಳಿದ್ದೀರಿ, ಭರ್ಗ ಶಬ್ದಾರ್ಥ ರಾಮಚಂದ್ರನ ತೇಜೋಮಯ ವಿಗ್ರಹ ವರ್ಣನೆ. ಹೆಚ್ಚು ಕಮ್ಮಿ ಅರಣ್ಯಕಾಂಡ ಮುಗಿಯಿತು, ಸ್ವಲ್ಪವೇ ಉಳ್ಕೊಂಡಿದೆ. ನಾಳೆ ಕಿಷ್ಕಿಂಧಾ ಕಾಂಡ ಪ್ರವೇಶ ಮಾಡ್ತಾ ಇದ್ದೇವೆ. ಇವತ್ತು ಎರಡು ಮೋಕ್ಷದ ಕಥೆಯನ್ನು ಹೇಳಿದ್ದೇನೆ, ಎರಡರಲ್ಲಿಯೂ ಭಿನ್ನತೆ ಇದೆ. ಜಟಾಯು ಮೋಕ್ಷ ಕೇವಲ ಭಗವತ್ ಕೃಪೆಯಿಂದ ಕೈಂಕರ್ಯ ಪರನಿಗೆ ಕೊಟ್ಟದ್ದು. ಶಬರಿ ಹಕ್ಕಿನಂತೆ ಗುರುಕೃಪೆಯಿಂದ ತನ್ನ ಮೋಕ್ಷವನ್ನು ತಾನೇ ಸಾಧಿಸಿದರು. ದೇವರಿಗಿಂತ ಗುರು ಹೆಚ್ಚು ಎಂಬುದಾಗಿ ತೋರಿಸಿದರು. ಶಾಸ್ತ್ರ ಓದಿದ್ದವರಿಗೂ ಗರ್ವ ಹಿಡಿದರೆ ಏನು ಪ್ರಮೇಯ ಅರ್ಥವಾಗುವುದಿಲ್ಲವೋ ಅಂಥ ಸುಲಭ ಪ್ರಮೇಯ ಆಚಾರ್ಯ ಉಪಾಸನೆ. ಅದರಿಂದ ಮೋಕ್ಷವನ್ನು ಹೊಂದಬಹುದು. ಹೇಗೆ ಅಂದರೆ ಒಂದು ಉದಾಹರಣೆ ಕೊಡ್ತಾರೆ. ನಮ್ಮ ರಾಮಾನುಜಿ ಪಂಥದಲ್ಲಿ ಈ ಆಚಾರ್ಯ ನಿಷ್ಠಾ ಪದ್ಧತಿ ಮೋಕ್ಷಕ್ಕೆ ತುಂಬ ಬೆಲೆ ಕೊಡ್ತಾರೆ. ಎಲ್ಲರಿಗೂ ಸುಲಭವಾದ ಮಾರ್ಗ. ಹೇಗೆ ಅಂದರೆ ಒಂದು ಸಿಂಹ ಒಂದು ಶಿಖರದ ತುದಿಯಿಂದ ಬೆಟ್ಟದಿಂದ ಇನ್ನೊಂದಕ್ಕೆ ಹಾರುವಾಗ ಆ ಸಿಂಹದ ಮೈಗೆ ಅಂಟಿಕೊಂಡ ಸಣ್ಣ ಹುಳ ಹುಪ್ಪಟೆಗಳು ಚಿಗಟ ನೊಣ ಮೊದಲಾದವು ಹೇಗೆ ಆಶ್ರಯ ಮಾತ್ರದಿಂದ ಸಿಂಹ ಶರೀರವನ್ನು ಅಂಟಿಕೊಂಡು ಆ ಕಡೆ ಹಾರತವೆಯೋ ಗುರುಪಾದಗಳನ್ನು ಭದ್ರವಾಗಿ ಹಿಡಿದು ಸೇವೆ ಮಾಡಿದವರಿಗೆ ಖಂಡಿತವಾಗಿ ಮೋಕ್ಷ ಉಂಟು. ಆಚಾರ್ಯ ದ್ವಾರ ಅವರಿಗಾದ ಪದವಿ ನಮಗೂ ಬರ್ತದೆ ಎನ್ನುವಂಥ ದಿವ್ಯ ತತ್ವವನ್ನು ತೋರಿಸುವ ಪ್ರಸಂಗ. ಈ ಎರಡೂ ಪ್ರಸಂಗಗಳನ್ನು ತಾಳ್ಮೆಯಿಂದ ಕೇಳಿದ್ದೀರಿ. ತಮಗೆಲ್ಲರಿಗೆ ಮಂಗಳವಾಗಲಿ. ಈ ಜನ್ಮದಲ್ಲಿಯೇ ತಾವು ತಮ್ಮ ತಮ್ಮ ಗುರುಗಳನ್ನು ಆಶ್ರಯಿಸಿ ಅವರನ್ನೇ ಪರದೈವ ಎಂಬುದಾಗಿ ಭಾವನೆ ಮಾಡಿದರೆ ಖಂಡಿತ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನೋದು ಯಾವ ಸಂದೇಹವೂ ಇಟ್ಕೋಬಾರದು ಅಂತೇಳಿ ಮಂಗಳವನ್ನಾಚರಣೆ ಮಾಡೋಣ. ನನ್ನ ಜೊತೆಯಲ್ಲಿ ಹೇಳಿ, ಮಂಗಳಂ ಕೋಸಲೇಂದ್ರಾಯ.
ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೋಜಾಯ ಸಾರ್ವಭೌಮಾಯ ಮಂಗಳಂ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಮಂಗಳಂ ಮಂಗಳಂ ಮಂಗಳಂ. ನಿತ್ಯಶ್ರೀರ್ನಿತ್ಯ ಮಂಗಳಂ.